subscribe to our channel and press the bell button for latest educational videos. Hi friends, welcome to Classic Education YouTube channel. I am Virupaksh. ಇವತ್ತಿನ ಉದ್ಯೋಗ ವಾರ್ತೆ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂದರೆ ಕರ್ನಾಟಕ ಉಚ್ಚ ನ್ಯಾಯಾಲಯದರು 142 ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ನೇಮಕಾತಿಯನ್ನು ಕರೆದಿದ್ದಾರೆ. ಸೊ ಅಲ್ಲಿ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ, ಕನಿಷ್ಠ ವಯೋಮಿತಿ ಗರಿಷ್ಠ ವಯೋಮಿತಿ ಎಷ್ಟು, ಮತ್ತು ಏನು ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ 142 ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಅರ್ಜಿಯನ್ನು ಸ್ವೀಕರಿಸುವುದಕ್ಕೆ ನಿಗದಿಪಡಿಸಿರುವ ಕೊನೆಯ ದಿನಾಂಕದವರೆಗೂ ಅರ್ಹತೆ ಹೊಂದಿರುವ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ವೆಬ್ಸೈಟ್ https://karnatakajudiciary.kr.nic.in/recruitment.php ಮೂಲಕ ಸಲ್ಲಿಸಬಹುದು ಎಂದು ಅಧಿಸೂಚಿಸಲಾಗಿದೆ. ಸೊ ಇಲ್ಲೇನೆಂದರೆ ಕರ್ನಾಟಕ ಉಚ್ಚ ನ್ಯಾಯಾಲಯದವರು 142 ದ್ವಿತೀಯ ದರ್ಜೆ ಹುದ್ದೆಗಳನ್ನು ಕರೆದಿದ್ದಾರೆ. ಸೊ ಆ ದ್ವಿತೀಯ ದರ್ಜೆ ಹುದ್ದೆಗಳನ್ನು ನೀವು ಇಲ್ಲಿ ಕೊಟ್ಟಿರುವಂಥ ಲಿಂಕ್ ಮೂಲಕ ಅಪ್ಲೈ ಮಾಡಬೇಕು. ಯಾವುದಪ್ಪ ಲಿಂಕ್ ಅಂದರೆ https://karnatakajudiciary.kr.nic.in/recruitment.php. ಇದ್ರ ಮೂಲಕ ನೀವೇನಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಇದು ಆನ್ಲೈನ್ ಅರ್ಜಿ ಆಗಿರುತ್ತೆ. ನೆಕ್ಸ್ಟ್ ಏನಂದರೆ ನಿಮಗೆ ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ ಯಾವತ್ತು ಇದೆ ಅಂದರೆ 24 ಸೆಪ್ಟೆಂಬರ್ 2021. ನೆಕ್ಸ್ಟ್ ಕನಿಷ್ಠ ವಿದ್ಯಾರ್ಹತೆ ಏನಿರಬೇಕು ನೋಡಿರಿ. ಕನಿಷ್ಠ ವಿದ್ಯಾರ್ಹತೆ ಏನಿರಬೇಕಂದ್ರೆ ನೀವು ಒಂದು ಪದವಿನ ಮಾಡಿರಬೇಕು. ಪದವಿನ ಯಾವ ಕೋರ್ಸಲ್ಲಿ ಮಾಡಿರಬೇಕಂದ್ರೆ ಪದವಿನ ನೀವು ವಿಜ್ಞಾನದಲ್ಲಾದರೂ ಮಾಡಿರ್ಬೋದು, ಕಲೆಯಲ್ಲಾದರೂ ಮಾಡಿರ್ಬೋದು, ವಾಣಿಜ್ಯದಲ್ಲಾದರೂ ಮಾಡಿರ್ಬೋದು, ವ್ಯವಹಾರದಲ್ಲಾದರೂ ಮಾಡಿರ್ಬೋದು, ಅಥವಾ ಕಂಪ್ಯೂಟರ್ ಅಪ್ಲಿಕೇಶನಲ್ಲಾದರೂ ಮಾಡಿರ್ಬೋದು. ಈ ಯಾವುದೇ ಕೋರ್ಸ್ನಲ್ಲಿ ನೀವೇನಾದರೂ ಪದವಿಯನ್ನು ಪಡೆದಿರಬೇಕು. ಆದರೆ ಇಲ್ಲೊಂದು ಕಂಡೀಷನ್ ಇದೆ, ಏನಂದರೆ ನೀವೇನಾದರೂ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಾಗಿದ್ದರೆ ಇಲ್ಲಿ ನಿಮ್ಮ ಕನಿಷ್ಠ ಶೇಕಡ ಅಂಕ ಎಷ್ಟಿರಬೇಕಂದ್ರೆ 55% ಇರಬೇಕು. ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದರೆ ಇಲ್ಲಿ ನಿಮ್ಮ ಕನಿಷ್ಠ ಅಂಕ ಎಷ್ಟಿರಬೇಕಂದ್ರೆ 50% ಇರಬೇಕಾಗ್ತದೆ. ನೆಕ್ಸ್ಟ್ ಏನಂದರೆ ನಿಮಗೆ ಬೇಸಿಕ್ ಕಂಪ್ಯೂಟರ್ ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಗೊತ್ತಿರಬೇಕು. ಅಂದರೆ ಕಂಪ್ಯೂಟರ್ ಆಪ್ರೇಟಿಂಗ್ ಸಿಸ್ಟಮ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು. ಯಾವ ಥರ ಅಂದರೆ ಕಂಪ್ಯೂಟರ್ ನಿರ್ವಹಣಾ ಜ್ಞಾನ ಎಂದರೆ ಕಂಪ್ಯೂಟರ್ ಶಿಕ್ಷಣ ನೀಡುವ ಸಂಸ್ಥೆಯ ಪ್ರದಾನ ಮಾಡುವ ಕಂಪ್ಯೂಟರ್ ಬೇಸಿಕ್ ಕೋರ್ಸಿನ ಪ್ರಮಾಣ ಪತ್ರವನ್ನು ಹೊಂದಿರತಕ್ಕದ್ದು. ಸೊ ಕಂಪ್ಯೂಟರ್ ಎಜುಕೇಷನ್ ಯಾರು ಕೊಡ್ತಾರಲ್ಲ ಅವ್ರು ಕೊಡುವಂಥ ಬೇಸಿಕ್ ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ನಿಮಗೇನಾದರೂ ಪದವಿ ಸರ್ಟಿಫಿಕೇಟ್ ಇದ್ದರೆ ನೀವು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಸೊ ವೇತನ ಶ್ರೇಣಿ ಎಷ್ಟಿದೆ ನೋಡಿರಿ. ನಿಮ್ಮ ವೇತನ ಶ್ರೇಣಿ ಏನಂದರೆ 4ನೇ ದರ್ಜೆ ವೇತನ ಶ್ರೇಣಿಯಾಗಿರುತ್ತೆ. ಇಲ್ಲಿ 4ನೇ ದರ್ಜೆ ವೇತನ ಶ್ರೇಣಿಯಾಗಿರುತ್ತೆ. ನಿಮಗೆ ಪ್ರತಿ ತಿಂಗಳು ಎಷ್ಟು ರೂಪಾಯಿ ಕೊಡ್ತಾರಪ್ಪ ಅಂದರೆ 25,500 ರೂಪಾಯಿಂದ 81,100 ರೂಪಾಯಿವರೆಗೂ ನಿಮಗೆ ವೇತನ ಶ್ರೇಣಿಯನ್ನು ಕೊಡ್ತಾರೆ. ನೆಕ್ಸ್ಟ್ ಸೇವಾ ಪರಿವೀಕ್ಷಣಾ ಅವಧಿ ಅಂದರೆ ಪ್ರೊಬೇಷನ್ ಪಿರಿಯಡ್ ಎಷ್ಟಿರುತ್ತೆ ಅಂದರೆ ಇಲ್ಲಿ ನೀವು ಸೆಲೆಕ್ಟ್ ಆದ 2 ವರ್ಷದೊಳಗೂ ನಿಮ್ಗೆ ಏನಂದರೆ ಪ್ರೊಬೇಷನ್ ಪಿರಿಯಡ್ ಅಂದರೆ ಸೇವಾ ಪರಿವೀಕ್ಷಣಾ ಅವಧಿಯೊಳಗೆ ಇಟ್ಟಿರ್ತಾರೆ. ಇನ್ನೂ ವಿಸ್ತರಿಸಬಹುದಾ ಅಂದರೆ ವಿಸ್ತರಿಸ್ಬೋದು, ಅಂದರೆ ಇನ್ನೂ ಪ್ರೊಬೇಷನ್ ಬೇಕಂದರೆ ಅದನ್ನು ಏನು ಮಾಡ್ತಾರೆ ಅಂದರೆ ಎಕ್ಸ್ಟೆನ್ಷನ್ ಮಾಡ್ತಾರೆ. ನೆಕ್ಸ್ಟ್ ವಯೋಮಿತಿ ಎಷ್ಟಿರುತ್ತೆ ನೋಡಿರಿ. ವಯೋಮಿತಿ ಎಷ್ಟಂದರೆ ಕನಿಷ್ಠ ನಿಮಗೆ 18 ವರ್ಷ ಆಗಿರಬೇಕು. ಇನ್ ಕೇಸ್ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಗರಿಷ್ಠ ವಯೋಮಿತಿ ಎಷ್ಟಿರುತ್ತೆ ಅಂದರೆ 40 ವರ್ಷ ಇರುತ್ತೆ. ನೀವೇನಾದರೂ OBC ವಿದ್ಯಾರ್ಥಿಗಳಾಗಿದ್ದರೆ ಅಂದರೆ 2A, 2B, 3A, 3B ಸೇರಿದ್ದಲ್ಲಿ ನಿಮಗೆ ವಯೋಮಿತಿ ಎಷ್ಟಿರುತ್ತಪ್ಪ ಇಲ್ಲಿ ಗರಿಷ್ಠ ವಯೋಮಿತಿ ಅಂದರೆ 38 ವರ್ಷ ಇರುತ್ತೆ. ನೀವೇನಾದರೂ ಸಾಮಾನ್ಯ ವಿದ್ಯಾರ್ಥಿಗಳಾಗಿದ್ದರೆ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ವಯೋಮಿತಿ ಇಲ್ಲಿ 35 ವರ್ಷ ಇರುತ್ತೆ. ಸೊ ಆಯ್ಕೆ ವಿಧಾನ, ಆಯ್ಕೆಯನ್ನು ಯಾವ ಥರ ಮಾಡ್ತಾರೆ ಅಂದರೆ ಇಲ್ಲಿ ಒಂದು ನಿಮಗೆ ಎಕ್ಸಾಮಿನೇಷನ್ ಪೇಪರ್ ಕನೆಕ್ಟ್ ಮಾಡ್ತಾರೆ. ಆ ಪೇಪರಲ್ಲಿ 4 ಸಬ್ಜೆಕ್ಟ್ ಇರುತ್ತೆ. ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅಂದರೆ ಆಂಗ್ಲ ಭಾಷೆ ಪ್ರಬಂಧ, ಕನ್ನಡದಿಂದ ಆಂಗ್ಲ ಭಾಷೆಗೆ ಅನುವಾದ ಅಂದರೆ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್, ಸಾಮಾನ್ಯ ಜ್ಞಾನ ಪರೀಕ್ಷೆ ಜನರಲ್ ನಾಲೆಜ್ ಟೆಸ್ಟ್, ಮೌಖಿಕ ಪರೀಕ್ಷೆ. ಸೊ ಪ್ರತಿಯೊಂದು ಪರೀಕ್ಷೆ ಇರುತ್ತೆ. ಈ ಪ್ರತಿಯೊಂದು ಪರೀಕ್ಷೆಯಲ್ಲಿ ಏನಂದರೆ ಗರಿಷ್ಠ ಅಂಕಗಳಿರುತ್ತೆ. ನೀವು ಹುದ್ದೆಗೆ ಕ್ವಾಲಿಫೈ ಆಗಬೇಕಂದ್ರೆ ಒಂದು ಕನಿಷ್ಠ ಅಂಕಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ನೀವು ಆಂಗ್ಲ ಭಾಷೆ ಪ್ರಬಂಧದಲ್ಲಿ ನಿಮಗೆ 30 ಅಂಕಗಳಿರುತ್ತೆ. ನೀವು ಕನಿಷ್ಠ ಎಷ್ಟು ಅಂಕಗಳನ್ನ ತೆಗೆದುಕೊಳ್ಬೇಕಂದ್ರೆ 20 ಅಂಕಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಕನ್ನಡದಿಂದ ಆಂಗ್ಲ ಭಾಷೆಗೆ ಅನುವಾದ ಇದರಲ್ಲಿ ನಿಮಗೆ 30 ಗರಿಷ್ಠ ಅಂಕಗಳಿರುತ್ತೆ. ಇದರಲ್ಲಿ ನೀವು ಕನಿಷ್ಠ 20 ಅಂಕಗಳನ್ನ ಪಡಿಬೇಕಾಗುತ್ತೆ. ಸಾಮಾನ್ಯ ಜ್ಞಾನ ಪರೀಕ್ಷೆಯಲ್ಲಿ ನಿಮಗೆ 20 ಅಂಕಗಳಿರುತ್ತೆ. ಅದರಲ್ಲಿ ನೀವು ಕನಿಷ್ಠ 10 ಅಂಕಗಳನ್ನ ಪಡಿಬೇಕಾಗುತ್ತೆ. ಮೌಖಿಕ ಪರೀಕ್ಷೆಯಲ್ಲಿ ನಿಮಗೆ 20 ಅಂಕಗಳಿರುತ್ತೆ. ಅದರಲ್ಲಿ ನೀವು 10 ಅಂಕಗಳನ್ನ ಪಡಿಬೇಕಾಗುತ್ತೆ. ಟೋಟಲ್ ಆಗಿ ನಿಮಗೆ 100 ಅಂಕಗಳಿರುತ್ತೆ. ನೀವು 60 ಅಂಕಗಳನ್ನ ಪಡಿಬೇಕಾಗುತ್ತೆ. ಸೊ ಇದೇನೆಂದರೆ ಒಂದು ಪೇಪರ್ ಇರುತ್ತೆ, ಆ ಪೇಪರನ್ನು ನೀವು ಕ್ವಾಲಿಫೈ ಆದರೆ ನಿಮ್ಮನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ಹುದ್ದೆ ಕೊಡ್ತಾರೆ. ಸೊ ಶುಲ್ಕ, ಅರ್ಜಿ ಶುಲ್ಕ ಎಷ್ಟಿದೆ ನೋಡಿ. ನೀವೇನಾದರೂ SC ST ಅಥವಾ ವಿಕಲಚೇತನ ಅಭ್ಯರ್ಥಿಯಾಗಿದ್ದರೆ ನಿಮಗಿಲ್ಲಿ ಎಷ್ಟು ಅರ್ಜಿ ಶುಲ್ಕ ಇರುತ್ತೆ ಅಂದರೆ 200 ರೂಪಾಯಿ ಇರುತ್ತೆ. ಇನ್ ಕೇಸ್ ನೀವೇನಾದರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದಿರಿ ಅಲ್ಲಿ ನಿಮಗೆ ಎಷ್ಟಿರುತ್ತಪ್ಪ ಅಂದರೆ 350 ರೂಪಾಯಿ.
ಅರ್ಜಿ ಶುಲ್ಕ ಇರುತ್ತೆ. ಸೊ ಇನ್ ಕೇಸ್ ನೀವು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 200 ರೂಪಾಯಿ ಇರುತ್ತೆ, ನೀವು ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 350 ರೂಪಾಯಿ ಇರುತ್ತೆ. ಸೊ ಅಫಿಷಿಯಲ್ ವೆಬ್ಸೈಟ್, ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಹುದ್ದೆ ಬಗ್ಗೆ ಅವರ ಅಫಿಷಿಯಲ್ ವೆಬ್ಸೈಟ್ ಆದಂಥ https://karnatakajudiciary.kr.nic.in ಈ ವೆಬ್ಸೈಟಿಗೆ ಹೋಗಿ ನೀವು ಏನಾದರೂ ಡೌಟ್ ಇದ್ರೆ ಕ್ಲಾರಿಫೈ ಮಾಡ್ಕೋಬಹುದು. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶನಲ್ ವಿಡಿಯೋಸ್.